ಕನ್ನಡ ವೇದ ಯೂಟ್ಯೂಬ್ ಚಾನೆಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ ಪಿ ಯು ಸಿ ಒಂದು ಪೂರಕ ಪರೀಕ್ಷೆ ಅಂದರೆ ಸಪ್ಲಿಮೆಂಟರಿ ಎಕ್ಸಾಮ್ ಬರೆದಿರುವಂಥ ವಿದ್ಯಾರ್ಥಿಗಳ ಫಲಿತಾಂಶ ಫೈನಲ್ ಇವತ್ತು ಏನು ಸೆಪ್ಟೆಂಬರ್ 12ನೇ ತಾರೀಕಿನಂದು ಪ್ರಕಟ ಆಗ್ತಿರುವಂಥದ್ದು. ಇದನ್ನು ವಿದ್ಯಾರ್ಥಿಗಳಿಗೆ ಹೇಗೆ ನೋಡೋದು, ಯಾವ ವೆಬ್ಸೈಟ್ನಲ್ಲಿ ವಿದ್ಯಾರ್ಥಿಗಳು ಬೇಗ ರಿಸಲ್ಟನ್ನು ನೋಡ್ಬೋದು, ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಈ ವೆಬ್ಸೈಟ್ನ ಮೂಲಕ ಬೇಗ ರಿಸಲ್ಟನ್ನು ನೋಡ್ಕೋಬೋದು ಅಂತ ಹೇಳ್ತಾ, ಎಲ್ಲ ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ. ಈ ವಿಡಿಯೋನ ಮೊದಲ ಬಾರಿಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ನೋಡ್ತಿರುವಂಥ ವಿದ್ಯಾರ್ಥಿಗಳು ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಡಿಸ್ಕ್ರಿಪ್ಷನ್, ಇನ್ಸ್ಟಾ ಮತ್ತು ಫೇಸ್ಬುಕ್ ಲಿಂಕ್ ಕೊಟ್ಟಿರ್ತೇನೆ. ಅಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ಗಳು ಟೈಮ್ ಟೇಬಲ್ಗಳು ಅಪ್ಲೋಡ್ ಆಗ್ತಿರುತ್ತೆ, ನೀವು ನೋಡ್ಬೋದು ಅಂತ ಹೇಳ್ತಾ, ಎಲ್ಲ ನಿಮ್ಮ ಸ್ನೇಹಿತರುಗಳಿಗೆ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ. ಸೊ ಒಂದು ವಿಡಿಯೋ ನೋಡೋಣ, ಬನ್ನಿ. ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಯು ಸಿ ಸಪ್ಲಿಮೆಂಟರಿ ಎಕ್ಸಾಮನ್ನು ವಿದ್ಯಾರ್ಥಿಗಳೇನು ಬರ್ತಿದ್ರಲ್ಲ ಆಗಸ್ಟ್ 12ನೇ ತಾರೀಕಿನಿಂದ ಆಗಸ್ಟ್ 25ನೇ ತಾರೀಕಿನ ತನಕ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಆಗಿತ್ತು. ಈ ಒಂದು ವಿದ್ಯಾರ್ಥಿಗಳು ಕೊನೆಯ ತನಕನೂ ವಿದ್ಯಾರ್ಥಿಗಳು ರಿಸಲ್ಟ್ ಬರೋದು ಡೇಟ್ ಬರೋ ತನಕನೂ ರಿಸಲ್ಟ್ ಡೇಟ್ ಯಾವಾಗ ಅಂತ ವೆಯ್ಟ್ ಮಾಡ್ತಾನೆ ಇದ್ದರು. ಸೊ ಫೈನಲಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಡೇಟ್ ಬಂದು ಇವತ್ತು ಸೆಪ್ಟೆಂಬರ್ 12ನೇ ತಾರೀಕಿನಂದು ವಿದ್ಯಾರ್ಥಿಗಳಿಗೆ ಇನ್ನು ಬೆಳಿಗ್ಗೆ 11 ಗಂಟೆ ನಂತರ ಸೆಕೆಂಡ್ ಪಿ ಯು ಸಿ ಸಪ್ಲಿಮೆಂಟರಿ ಎಕ್ಸಾಮ್ 2022ರ ಒಂದು ಪರೀಕ್ಷೆ ಫಲಿತಾಂಶ ಏನು ಪ್ರಕಟ ಮಾಡ್ತಿದ್ದಾರೆ ವಿದ್ಯಾರ್ಥಿಗಳಿಗೆ. ಸೊ ಫೈನಲಿ ಎಲ್ಲ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಿರುವಂಥ ಕ್ಷಣ ಬಂದಿರುವಂಥದ್ದು. ಸೊ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಪಾಸಾಗಿ ಹೆಚ್ಚಿಗೆ ಅಂಕಗಳನ್ನು ಗಳಿಸಿ ಫಸ್ಟ್ ಕ್ಲಾಸು ಡಿಸ್ಟಿಂಕ್ಷನ್ ರೇಂಜಲ್ಲೆಲ್ಲ ಮಾರ್ಕ್ಸ್ನ ತೆಗೀರಿ. ಸೊ ಆದಷ್ಟು ವಿದ್ಯಾರ್ಥಿಗಳು ಯಾರಾದರೂ ತೆಗಿಬೇಕು ಅನ್ನೋ ಥರ ಇದ್ರೆ ಔಟ್ ಆಫ್ ಔಟ್ನತ್ತು ಕೂಡ ತೆಗೀರಿ ಅಂತ ಹೇಳ್ತಾ, ಎಲ್ಲರೂ ರಿಸಲ್ಟ್ ಚೆನ್ನಾಗಿನೇ ಆಗಲಿ, ಸೊ ಯಾರೂ ಫೇಲ್ ಆಗದಿರಲಿ ಅಂತ ಆಶಿಸ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಪಾಸಾಗಲಿ, ಬಹುತೇಕ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಪಾಸಾಗಲಿ ಅಂತ ಹೇಳ್ತಾ. ಸೊ 1.8 ಲಕ್ಷಕ್ಕೂ ಹೆಚ್ಚಿಗೆ ವಿದ್ಯಾರ್ಥಿಗಳು ಪರೀಕ್ಷೆನ ಬರೆದಿದ್ದಾರೆ, ಅಂದರೆ ಆಸುಪಾಸು 2 ಲಕ್ಷ ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಯು ಸಿ ಸಪ್ಲಿಮೆಂಟ್ರಿ ಎಕ್ಸಾಮ್ನ ಬರೆದಿರುವಂಥದ್ದು. ಈ ಒಂದು ವಿದ್ಯಾರ್ಥಿಗಳ ಫಲಿತಾಂಶದಿಂದ ಏನು ಪ್ರಕಟ ಆಗ್ತಿದೆಯಲ್ಲ, ಸೊ ವೆಬ್ಸೈಟ್ ಯಾವುದು ಏನು ಐತೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಡೌಟ್ ಇದೆ. ಸೊ ಅದನ್ನು ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ. ಸೊ ಈ ವೆಬ್ಸೈಟಲ್ಲಿ ವಿದ್ಯಾರ್ಥಿಗಳು ಏನು ಕರ್ನಾಟಕ ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ ಇದು, ಸೊ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ನಿಮಗೆ ರಿಸಲ್ಟನ್ನು ನೋಡೋದು ಹೇಗೆ ಅಂತ. ಸೊ ಸ್ಕ್ರೀನ್ ಮೇಲೆ ಈಗ ಹೋಗಿ ತೋರಿಸ್ತೇನೆ ನಿಮಗೆ. ವಿದ್ಯಾರ್ಥಿಗಳ ರಿಸಲ್ಟನ್ನು ನೋಡಬೇಕಾದ್ರೆ ನಿಮ್ಮ ಮೊಬೈಲ್ನಲ್ಲಿ ಇರ್ತಕ್ಕಂಥ ಗೂಗಲ್ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ, ಅಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಟೈಪ್ ಮಾಡಿ curresults.nic.in ಅಂತ ಸರ್ಚ್ ಮಾಡಿ, ಗೋ ಅಂತ ಕೊಡಿ ಅಥವಾ ಸರ್ಚ್ ಅಂತ ಕೊಡಿ ನೀವು. ಸೊ ಈಗ ನಿಮಗೆ ಇಲ್ಲಿ ಓಪನ್ ಆಗುತ್ತೆ ಕರ್ನಾಟಕ ಗೌರ್ಮೆಂಟರ ಒಂದು ಅಫಿಷಿಯಲ್ ವೆಬ್ಸೈಟ್ ಇದು. ಸೊ ಅಂದರೆ ಅಲ್ಲಿ SSLC PUC CET ಒಂದು ಎಲ್ಲ ವಿದ್ಯಾರ್ಥಿಗಳ ರಿಸಲ್ಟ್ ಇಲ್ಲೇ ಅನೌನ್ಸ್ ಆಗುವಂಥದ್ದು. ಸೊ ಕರ್ನಾಟಕ ಪರೀಕ್ಷಾ ಫಲಿತಾಂಶಗಳು 2022 ಅಂತೇನು ಕೊಟ್ಟಿದ್ದಾರೆ ಇಲ್ಲಿ. ಸೊ KCET ರಿಸಲ್ಟ್ ಇಲ್ಲೇ ಅನೌನ್ಸ್ ಆಗಿರುವಂಥದ್ದು, SSLC ಸಪ್ಲಿಮೆಂಟ್ರಿ ರಿಸಲ್ಟು, ಸೆಕೆಂಡ್ PUC ರಿಸಲ್ಟ್ ಕೂಡ ಇಲ್ಲೇ ಫಸ್ಟ್ ಅನೌನ್ಸ್ ಆಗಿರುವಂಥದ್ದು, ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ ಈ ವರ್ಷ ಪರೀಕ್ಷೆ ಬರೆದವ್ರಿಗೆ. ಸೊ SSLC ಮೇನ್ ಎಕ್ಸಾಮ್ ರಿಸಲ್ಟ್ ಕೂಡ ಇಲ್ಲೇ ಬಂದಿದೆ. ಸೊ ಇವಾಗ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಫಲಿತಾಂಶ ಏನು ಪ್ರಕಟ ಆದಾಗ, ಸೊ ರಿಸಲ್ಟ್ ಲಿಂಕಿನ ಇಲ್ಲಿ ಬಂದಿಲ್ಲ. ಸೊ ಲಿಂಕ್ ಆಕ್ಟಿವೇಟ್ ಆದಾಗ ವಿದ್ಯಾರ್ಥಿಗಳಿಗೆ ಇಲ್ಲಿ ಲಿಂಕ್ನ ಕೊಡ್ತಾರೆ. ಸೊ ಲಿಂಕ್ ಕೊಟ್ಟಮೇಲೆ ವಿದ್ಯಾರ್ಥಿಗಳು ಯಾವ ರೀತಿ ನೋಡೋದಂದ್ರೆ, ಇವಾಗ ದ್ವಿತೀಯ PUC ಅಂದರೆ ಸೆಕೆಂಡ್ PUC ರಿಸಲ್ಟ್ ಏನಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಅದರ ಲಿಂಕ್ ಬರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ವಿದ್ಯಾರ್ಥಿಗಳು ಇಲ್ಲಿ ರಿಜಿಸ್ಟರ್ ನಂಬರ್ ಅಂತ ಬರುತ್ತೆ ವಿದ್ಯಾರ್ಥಿಗಳಿಗೆ. ಸೊ ಇಲ್ಲಂದರೆ ಇಲ್ಲಿ PUC ಎಕ್ಸಾಮಿನೇಷನ್ ರಿಸಲ್ಟ್ಸ್ ಅಂತ ಇದೆಯಲ್ಲ, ಇದೇ ಥರ ಇಲ್ಲಿ ಸೆಕೆಂಡ್ PUC ಸಪ್ಲಿಮೆಂಟ್ರಿ ರಿಸಲ್ಟ್ಸ್ ಅಂತ ಇರುತ್ತೆ, ಅಂದರೆ PUC ಸಪ್ಲಿಮೆಂಟ್ರಿ ಅಂತ. ಸೊ ಇಲ್ಲಿ ಎಂಟರ್ ರಿಜಿಸ್ಟರ್ ನಂಬರ್ ಅಂತಿದೆಯಲ್ಲ, ನಿಮ್ಮೊಂದು ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ. ಸೊ ನಿಮ್ಮೊಂದು ಏನು ರಿಜಿಸ್ಟರ್ ನಂಬರ್ ಕೊಟ್ಟಿರ್ತಾರಲ್ಲ, ಸೊ ಆ ರೀತಿ ಎಂಟ್ರಿ ಮಾಡಬೇಕಾಗುತ್ತೆ, ನಿಮ್ಮ 6 ನಂಬರ್ ಏನು ಕೊಟ್ಟಿರ್ತಾರೆ ಅದನ್ನು. ಸೊ ಆಮೇಲೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಏನು ಕೊಟ್ಟಿದ್ದಾರಲ್ಲ, ಅಲ್ಲಿ ನಿಮ್ಮ ಆರ್ಟ್ಸ ಕಾಮರ್ಸ ಸೈನ್ಸ ಏನಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಆಮೇಲೆ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ ನೀವು. ಸೊ ಆಮೇಲೆ ಆಲ್ ದ ಬೆಸ್ಟ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನನ್ನ ಕಡೆಯಿಂದ ಕೂಡ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಪರವಾಗಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಆಲ್ ದ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಕೂಡ ಹೆಚ್ಚಿಗೆ ಅಂಕನ ತೆಗೆದುಕೊಳ್ಳಿ, ಎಲ್ಲರೂ ಕೂಡ ಪಾಸಾಗಿ ಅಂತ ಹೇಳ್ತಾ, ನಿಮ್ಮ ಒಂದು ರಿಸಲ್ಟ್ಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ.